सिंपल ट्रिक्स सस्के यूट्यूब चैनल के स्वागत बनी आदर्श विद्यालय गणित क्वेश्चन डिस्कस साकु क्वेश्चन पेपर डिस्कस इन्ेन एप्रील 10 तारीख एग्जाम नहींवेलू प्रिपरेशन फस्ट टाइम यार चैनल नोड़ता चैनल सब्सक्राइब मोड़ी वीडियो इश लाइक बनी क्वेश्चन एंड तन नोड़ी गणित क्वेश्चन डिफरेंट बरतोअ गोत बनी फस्ट क्वेश्चन ऐन अंदर यह विन्यास सरणी बिट स्थल आकृति याद नोड़ी इले वृत्त है ओके वे वृत्त है एरने त्रिभुज इत नाकन मूरने चौक है अरे त्रिभुज चौक नेक्स्ट इवर आकृति मूर् बाहुगे नाकु बाहुगे नेक्स्ट इत नोड़ी वो एर नाकु ईदू आरदे अरे नाकु नेक्स्ट एस्ट बरबी ईद बाहु आकृति बरबूल बीदल नोड़ी वो एर नाकु ईदू पंचभुज आकृति अंत करती बरबाद नेक्स्ट आकृति यद बी इज द राइट आंसर इन नेक्स्ट क्वेश्चन इन एलू वो नूर नल्वत अंश अंतर इतने वो नूर नल्वत ओद ओके भिन्न राशि रूप इत इंत भिन्न राशि इत विषम भिन्न राशि अंश दौड़े छेद चिखदे भिन्न राशिया दशमांश रूप बरी द डेसिमल फ्रॉम द फ्रैक्शन नोड़ी भिन्न राशि बरीपंद्र के हंड्रेड इतना भिन्न राशि ईजी आगे बरती बट के ईवत ना कन्वर्ट मे 146 डिवाइडेड बाय इतिया एस्टन गुणाकार ईवे गुणाकार नूर बरतती एरले अंदर इले एरले मल्टिप्लिकेशन नोड़ी ईवते नूर नेक्स्ट एरले हनरु एरले हनरु कैल बंतुंदी नेक्स्ट एरनाकले एंटू वरुले एर नूर तोड़ बंतु इन ना दशमांश रूप में बरीबी नोड़ी एर बिंदु एर इन दशमांश रूप बरीबा ओके दशमांश रूप एर तोड़ डिवाइडेड बाय हंड्रेड एर बिंदु एर अंत बरीबू हीग ए इज द राइट आंसर ओके इवेलू क्वेश्चन ऑफिशियल क्वेश्चन डिस्कस अदर एंड तन नोड़ी नेक्स्ट क्वेश्चन 20 जनर वो तंड प्रवास मिनी बस प्रति किलोमीटर के 22 बाड़े के तेजक 620 किलोमीटर क्रमश प्रतियोबरू हण ಒಟ್ಟು 20 ವಿದ್ಯಾರ್ಥಿಗಳ ದರ 1 ಕಿಲೋಮೀಟರ್ ಗೆ ಎಷ್ಟು ಇದೆಪ್ಪ ಅಂದ್ರೆ 22 ರೂಪಾಯಿ ಇದೆ 1 ಕಿಲೋಮೀಟರ್ ಗೆ 22 ಅವರು ಹೋಗಿದ್ದು ಎಷ್ಟು ಕಿಲೋಮೀಟರ್ 620 ಕಿಲೋಮೀಟರ್ ಓಕೆ 620 ಕಿಲೋಮೀಟರ್ ಅವರು ಹೋಗ್ತಾರೆ ಅಂದ್ರೆ 22 ರ ಮಗ್ಗಿ ಬರ್ತಿತ್ತು ಅಂದ್ರೆ ಡೈರೆಕ್ಟ್ ಮಲ್ಟಿಪ್ಲಿಕೇಶನ್ಸ್ ಮಾಡ್ರೆ ಇಲ್ಲಿ ಅಂದ್ರೆ 2 ಡಿಜಿಟ್ ಮಲ್ಟಿಪ್ಲಿಕೇಶನ್ ಟ್ರಿಕ್ಸ್ ಹೇಳಿದಿನಿ ಆ ತರನಾದರೂ ಮಾಡ್ರಿ ನಾ 22 ರಲ್ಲಿ ಮಾಡ್ತೀನಿ 24 ರಲ್ಲಿ 0 22 ರಲ್ಲಿ 44 ಕೈಲ 4 ಬರ್ತು 24 ರಲ್ಲಿ 100 इप्तरले नूर इप्तर नूर हत इप्तरले नूर मूवते मूवते नाकु नूर मूवत आर ओके हदिमूर सविद आरनूर नल्वत बनु हदिमूर सविद आरनूर नल्वत इूर को अमौंट हदिमूर सविद आरनूर नल्वत बाडिगे आगे प्रति किलोमीटर के 22 ಅಂತೆ 620 ಕಿಲೋಮೀಟರ್ ಅವರು ಹೋದ್ರಪ್ಪ ಅಂದ್ರೆ ಆ ಕಾರಿನ ಬಾಡಿಗೆ ಅಥವಾ ಆ ಮಿನಿ ಬಸ್ಸಿನ ಬಾಡಿಗೆ ಎಷ್ಟು ಆಗುತ್ತೆ 13640 ರೂಪಾಯಿ ಆಗುತ್ತೆ ಅಂದ್ರೆ 20 ಜನ ಅದರ ಅಂದ್ರೆ ಪ್ರತಿಯೊಬ್ಬರು ಎಷ್ಟು ಕೊಡಬೇಕಂದ್ರೆ ಈ 20 ರಲ್ಲಿ ಡಿವೈಡೆಡ್ ಬೈ ಮಾಡಬೇಕು ಇದಕ್ಕೆ ಈ ಇದೊಂದು 0 ಇದೊಂದು 0 ತೆಗೆದು ಬಿಡ್ರಿ ಅಂದ್ರೆ ನಿಮಗೆ 2 ರಲ್ಲಿ ಭಾಗಕಾರ ಮಾಡಬೇಕು 2 ಒಂದಲೇ 2 2 6 ರಲ್ಲಿ 12 ಇನ್ನ ಒಂದು ಉಳಿತು ನೆಕ್ಸ್ಟ್ 16 ಆಯ್ತು 2 8 16 ನೆಕ್ಸ್ಟ್ 2 2 4 ಅಂದ್ರೆ 700 682 ಬತ್ತು ಪ್ರತಿಯೊಬ್ಬರು ಎಷ್ಟು ಕೊಡಬೇಕಪ್ಪ ಅಂದ್ರೆ 682 682 20 ಜನ ಕೊಟ್ಟರಪ್ಪ ಅಂದ್ರೆ 13640 ಆಗುತ್ತೆ ಓಕೆ ನೆಕ್ಸ್ಟ್ ಕ್ವೆಶ್ಚನ್ 23 ಗಂಟೆ 25 ನಿಮಿಷ ಇಲ್ಲಿ ಕನ್ನಡದಲ್ಲಿ ಇಲ್ಲ ವೆನ್ 23 ಗಂಟೆ 25 ನಿಮಿಷ ಅವರ್ ಇಸ್ ಕನ್ವರ್ಟೆಡ್ ಟು 12 ಅವರ್ಸ್ ಕ್ಲಾಕ್ ಟೈಮಿಂಗ್ ಇಟ್ ವಿಲ್ ಬಿ 12 ಗಂಟೆ ಗಡಿಯಾರಕ್ಕೆ ಪರಿವರ್ತಿಸಿದಾಗ 23 ಗಂಟೆ 25 ನಿಮಿಷ ಎದರಲ್ಲಿ ಆಗ್ತದಪ್ಪ ಅಂದ್ರೆ 11 ಗಂಟೆ 25 ನಿಮಿಷ ಪಿಎಂ ಆಗ್ತದೆ ಇಲ್ಲಿ ಐತ ನೋಡಿ 11 25 ಎಎಂ ಅಂತಲ್ಲ
ಯಾವಾಗಲೂ ಗಂಟೆ ಹನ್ನೆರಡರ ನಂತರ ದಾಟಿದ್ವಪ್ಪ ಅಂದ್ರೆ ಅವು ಪಿ ಎಮ್ ಐ ಕನ್ವರ್ಟ್ ಆಗ್ತವೆ. ಬಟ್ ಇಲ್ಲಿ 23 ಗಂಟೆ ಇದೆ, ಇದು 24 ತಾಸು ರೈಲ್ವೆ ಟೈಮ್ ಇದೆ. ಹೀಗಾಗಿ ಇದು ಪಿ ಎಮ್ನಲ್ಲೇ ನಾವು ಬರೀಬೇಕು. ಓಕೆ, ನೆಕ್ಸ್ಟ್ ಕ್ವೆಶನು, ನಯನಾಳು ಅರ್ಧ ವರ್ಷದಲ್ಲಿ 76,860 ಸಂಪಾದಿಸುತ್ತಾಳೆ, ಹಾಗಾದರೆ ಅವಳು ಒಂದು ತಿಂಗಳದ ಸಂಪಾದನೆ ಎಷ್ಟು? ಅವಳು ಗಳಿಸಿದ್ದು ಒಂದು ವರ್ಷದಲ್ಲಿ ಅಲ್ಲ, ಬರೀ ಅರ್ಧ ವರ್ಷದಲ್ಲಿ ಎಷ್ಟು ಗಳಿಸ್ತಾಳಪ್ಪ ಅಂದ್ರೆ 76,860 ಗಳಿಸ್ತಾಳೆ. ಅಂದ್ರೆ ಅರ್ಧ ವರ್ಷದಲ್ಲಿ ಅಂದ್ರೆ ಇದನ್ನು ಆರಲೇ ಭಾಗಾಕಾರ ಮಾಡಿದ್ರೂ ಬರ್ತೈತಿ. ಆರಲೇ ಭಾಗಾಕಾರ ನೀವು ಈ ಥರ ಮಾಡಿದ್ರೆ ಓಕೆ. ಅರ್ಧ ವರ್ಷ ಅಂದ್ರೆ 6 ತಿಂಗಳು, ಅಂದರೆ 6 ಒಂದಲೇ 6, ನೆಕ್ಸ್ಟ್ 7ರಾಗ 6 ಹೋದ್ರೆ 1, ನೆಕ್ಸ್ಟ್ 6 ಉಳಿತು, 6 ಎರಡು 12. ಓಕೆ, ನೆಕ್ಸ್ಟ್ 16ರಾಗ 12 ಹೋದ್ರೆ 4 ಉಳಿತು, ನೆಕ್ಸ್ಟ್ 8 ಉಳಿತು, 6 7 42, 6 8 48, 6 8 48 ಅಂದರೆ 48 ಹೋದ್ರೆ 0, ನೆಕ್ಸ್ಟ್ 6 ಉಳಿತು, 6 ಒಂದಲೇ 6, 6ಗಾರು 0. ಈ ಸೊನ್ನೆನ ಇಲ್ಲಿ ಕೆಳಗಿಸ್ತೀರ ಅಂದರೆ ಈ ಸೊನ್ನೆನ ಇಲ್ಲಿ ಕೊಡಬೇಕು. ಎಷ್ಟು ಬರ್ತದಪ್ಪ ಅಂದರೆ 12,810 ಬರ್ತದೆ. ಹೀಗಾಗಿ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಇಲ್ಲಿಕಪ್ಪ ಅಂದರೆ ಇದನ್ನು ಈ ಥರ ಮಾಡ್ಕೋಬೋದು ನೀವು, 76,860 ಡಿವೈಡೆಡ್ ಬೈ 6, ಇಲ್ಲಿಂದ್ರೆ ಈ ಥರನೇ ನೀವು ಮಾಡ್ಕೋತ ಹೋಗ್ರಿ. ಈ ನೆಕ್ಸ್ಟ್ ಕ್ವೆಶನು, ಒಂದು ಚೌಕಾಕಾರದ ಬಿಳಿ ಬಟ್ಟೆಯ ಉದ್ದ 12 ಮೀಟರ್ ಇದೆ, ಅದಕ್ಕೆ ಬಣ್ಣ ಹಚ್ಚಲು ಒಂದು ಚದರ ಮೀಟರ್ಗೆ 25ರಂತೆ ಬೇಕಾಗುವ ಒಟ್ಟು ಹಣ ಎಷ್ಟು? ಅಂದ್ರೆ ಇಲ್ಲಿ ಚೌಕಾಕಾರದ ಒಂದು ಚೌಕಾಕಾರದ ಉದ್ದ ಎಷ್ಟಿದೆ? 12 ಮೀಟರ್ ಇದೆ. ಅಂದ್ರೆ ಮೊದಲ ವಿಸ್ತೀರ್ಣ ಕಂಡುಹಿಡ್ಕೋಬೇಕು. ವಿಸ್ತೀರ್ಣ ಕಂಡುಹಿಡ್ಕೊಂಡು ನೆಕ್ಸ್ಟ್ ಒಂದು ಚದರ ಎಷ್ಟು ಚದರ ಮೀಟರ್ ಆಗ್ತದೆ ಒಂದು ಚೌಕಾಕಾರದ ಉದ್ದ? ಅಂದ್ರೆ ಇದೊಂದು ಚೌಕಾಕಾರ ಇದೆ ಅಂತ ತಿಳ್ಕೊಳ್ರಿ. ಇದು 12 ಮೀಟರ್ ಇದೆ ಅಂದ್ರೆ ಚೌಕ ಚೌಕ ಅಂದ್ರೆ ಎಲ್ಲ ಬಾಹುಗಳು ಸಮ ಇರ್ತವೆ, ಹೀಗಾಗಿ ಇದನ್ನು 12 ಇರ್ತೈತಿ. ಅಂದರೆ ಇದರ ವಿಸ್ತೀರ್ಣ ಕಂಡುಹಿಡ್ಕೋಬೇಕಂದ್ರೆ ಉದ್ದ ಇಂಟು ಉದ್ದ ನಾವು ಗುಣಾಕಾರ ಮಾಡಬೇಕು. ಅಂದ್ರೆ 12 × 12, 12 × 12 144, 12 ಸ್ಕ್ವೇರ್ ನಿಮ್ಗೆ ಗೊತ್ತಿತ್ತು ಅಂದರೆ ಡೈರೆಕ್ಟ್ ಬರೀತೀರಿ. 12 × 12 144, ಅಂದ್ರೆ 144 ಚದರ್ ಮೀಟರ್ ಇದು. ಓಕೆ, ಚದರ್ ಮೀಟರು, ಒಂದು ಚದರ್ ಮೀಟರ್ಗೆ ಎಷ್ಟು ಬೇಕಾಗತ್ತಪ್ಪ ಅಂತ ರೊಕ್ಕ 25 ರೂಪಾಯಿ ಬೇಕಾಗ್ತದೆ. ಒಂದು ಚದರ ಮೀಟರ್ಗೆ 25 ಬೇಕಾಗ್ತದೆ ಅಂದರೆ 144 ಚದರ ಮೀಟರ್ಗೆ ಎಷ್ಟು ರೂಪಾಯಿ? ನೋಡಿರಿ, 25 × 100, 100, 100 × 10, 110, 25 × 25, 25ಕ್ಕೆ ಈ 11 ಕೂಡಿಸ್ರಿ ಎಷ್ಟಾಗ್ತೈತಿ? 36, 3600. ಹೀಗಾಗಿ ಸಿ ಇಸ್ ದ ರೈಟ್ ಆನ್ಸರ್. ನೋಡಿರಿ, 3600 ರೂಪಾಯಿ ಆಗ್ತದೆ ಒಂದು ಚದರ ಮೀಟರ್ ಬಟ್ಟೆಗೆ 25ರಂತೆ ಬೇಕಾಗುವ ಒಟ್ಟು ಹಣ. ನೆಕ್ಸ್ಟ್ ಕ್ವೆಶನು, 4ನೇ 3ಕ್ಕೆ ಸರಿ ಹೊಂದುವ ಸಮಾನ ಭಿನ್ನರಾಶಿ ಸೂಚಿಸುವ ಚಿತ್ರ. ಇಲ್ಲಿ ನೋಡಿರಿ, 1, 2, 3, 4, 5, 6, 7, 8 ಇದ್ದಾವೆ. ಇದು ಅಂತೂ ಆಗಲ್ಲ, ಇದನ್ನೂ ಆಗಲ್ಲ. ಇದ್ರ ಒಳಗಡೆ ಸಿ ಡಿ ಒಳಗಡೆ ಕನ್ಫ್ಯೂಸ್ ಆಗ್ತೈತೆ. ಇಲ್ಲಿ ಎನಿಸ್ಕೋಬೇಕು ಇವೆಲ್ಲ ಎಷ್ಟಿದ್ದಾವೆ ಅಂತೇಳಿ. ಇವು ಸಮಾನ ಭಿನ್ನರಾಶಿಗೆ ಇದು ಉದಾಹರಣೆ ಆಗ್ತೈತೆ. ಸಿ ನೋಡಿರಿ, 1, 2, 3, 4, 4, 4, 4, 8, 4, 4, 16 ಅಂದರೆ ಒಟ್ಟು ಎಷ್ಟಿದಾವಪ್ಪ ಅಂದ್ರೆ 16 ಅದಾವೆ. ನೆಕ್ಸ್ಟ್ ಅದರಲ್ಲಿ ಬಣ್ಣ ಉಳಿದಿದ್ದೆಷ್ಟು? 1, 2, 3, 4, 5, 6, 7, 8, 9, 10, 11, 12 ಇದ್ದಾವೆ. ಅಂದರೆ 4 × 3 = 12, 4 × 4 = 16. ಓಕೆ, 4ನೇ 3 ಆಯಿತಾ, ಇದೊಂದು ಸಮಾನ ಭಿನ್ನರಾಶಿ. ಹೀಗಾಗಿ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನು, ಒಂದು ತಿಂಗಳಿನಲ್ಲಿ ಮಾರಾಟವಾದ ಪತ್ರಿಕೆಗಳನ್ನು ಈ ಸ್ತಂಭ ನಕ್ಷೆಯಲ್ಲಿ ತೋರಿಸಿದೆ. ಇದರಲ್ಲಿ ಇಂಗ್ಲೀಷ್ ಪತ್ರಿಕೆ ಕನ್ನಡ ಪತ್ರಿಕೆಗಿಂತ ಎಷ್ಟು ಕಡಿಮೆ ಮಾರಾಟವಾಗಿದೆ? ಇಲ್ಲಿ ನೋಡಿರಿ, ಇದು ಕರೆಕ್ಟ್ ಕನ್ನಡ ಎಷ್ಟಿದೆ, ಕನ್ನಡ ಎಷ್ಟಿದೆಯಪ್ಪ ಅಂದ್ರೆ ಕನ್ನಡ 600 ಪತ್ರಿಕೆಗಳು ಆಗಿದ್ದಾವೆ. ಓಕೆ, ನೆಕ್ಸ್ಟ್ ಇಂಗ್ಲೀಷ್ 450 ಪತ್ರಿಕೆಗಳು, ಎಷ್ಟು ಕಡಿಮೆ ಮಾರಾಟ ಆಗಿದ್ದಾವೆ ಅಂದ್ರೆ 600 ಒಳಗೆ 450 ಕಳೀರಿ, 150 ಏನಾಗಿದ್ದಪ್ಪ ಅಂದ್ರೆ ಕಡಿಮೆ ಆಗಿದ್ದಾವೆ. ಓಕೆ, ಸ್ತಂಭ ನಕ್ಷೆ ನೋಡಿ ನೀವು ಈಸಿಯಾಗಿ ಹಾಕ್ಬೋದು ಇದು. ಓಕೆ, ಈ ನೆಕ್ಸ್ಟ್ ಕ್ವೆಶನ್ನು, ಒಬ್ಬ ದಾನಿಯು ಒಂದು ತಾಲೂಕಿನ ಶಾಲಾ ವಿದ್ಯಾರ್ಥಿಗಳಿಗೆ ಹಂಚಲು 58,494 ನೋಟ್ ಪುಸ್ತಕಗಳನ್ನು ಕೊಡಿಸಿದ್ದಾರೆ. ಅದರಲ್ಲಿ 8,352 ಮತ್ತು 14,390 ಪುಸ್ತಕಗಳನ್ನು ಹಂಚಿಕೆ ಮಾಡಲಾಗಿದೆ. ಈಗ ಉಳಿದಿರುವ ನೋಟ್ ಪುಸ್ತಕಗಳ ಸಂಖ್ಯೆ ಎಷ್ಟು? ಒಬ್ಬ ದಾನಿ ಎಷ್ಟು ಕೊಡಿಸಿದ್ದಾನಪ್ಪ ಅಂದ್ರೆ ಪುಸ್ತಕ ನೋಟು 58,494 ಕೊಡಿಸಿದ್ದಾನೆ. ಅದರಲ್ಲಿ ಹಂಚಿದ್ದೆಷ್ಟಪ್ಪ ಅಂದ್ರೆ ಮೊದಲು 8,352 ಒಂದು, ಇನ್ನೊಂದು 14,395. ಇವೆರಡು ಕೂಡಿಸ್ರಿ, 5, 2, 7,
ನೆಕ್ಸ್ಟ್ 9 1 5 14 3 3 6 1 7 8 4 12 2 2 1 2 27,747 ಬುಕ್ಕಗಳನ್ನು ಏನು ಮಾಡಿದಾರೆ, ಪುಸ್ತಕಗಳನ್ನು ಹಂಚಿಕೆ ಮಾಡಿದ್ದಾರೆ. ಅವ ಕೊಡಿಸಿದ್ದು ಇಷ್ಟು ಅಂದ್ರೆ ಇನ್ನೂ ಎಷ್ಟು ಉಳಿದಿದ್ದಾವೆ ಅಂತ ಕ್ವಶನ್ ಕೇಳಿದಾರೆ. ಅಂದರೆ ಇದರೊಳಗಡೆ ಕಳಿಬೇಕಂತು 27,747 14 7 ಕಳೀರಿ 7. ನೆಕ್ಸ್ಟ್ 9 5 ಹೋದ್ರೆ 4. ನೆಕ್ಸ್ಟ್ 14 7 ಹೋದ್ರೆ 7. ನೆಕ್ಸ್ಟ್ 8 3 ಹೋದ್ರೆ 5. 5 2 ಹೋದ್ರೆ 3. 35,747 ಉಳಿತು. ಎಲ್ಲಿದೆ? ಡಿನಲ್ಲಿ ಇದೆ ಆನ್ಸರು. 35,747 ಪುಸ್ತಕಗಳು ಉಳಿದಿದ್ದಾವೆ. ನೆಕ್ಸ್ಟ್ ಕ್ವಶನ್ನು, ಒಬ್ಬ ವಿದ್ಯಾರ್ಥಿಗೆ ತೊರೆಯುವ ವಿದ್ಯಾರ್ಥಿ ವೇತನ 325 115 ವಿದ್ಯಾರ್ಥಿಗಳಿಗೆ ಆಗುವ ವಿದ್ಯಾರ್ಥಿ ವೇತನ ಎಷ್ಟು? ನೋಡಿರಿ, ಒಟ್ಟು ವಿದ್ಯಾರ್ಥಿ ವೇತನ ಎಷ್ಟಿದೆ? 325 ಇದೆ. ಒಟ್ಟು ವಿದ್ಯಾರ್ಥಿಗಳೆಷ್ಟಿದ್ದಾರೆ? 115 ವಿದ್ಯಾರ್ಥಿಗಳ. ಅಂದರೆ ಕುರುನ ಕ್ರಾಸ್ ಮಲ್ಟಿಪ್ಲಿಕೇಷನ್ಸ್ ಮಾಡಿರಿ, ಗುಣಾಕಾರ ಮಾಡಿರಿ, ಆನ್ಸರ್ಸ್ನ ಬರ್ತಾವೆ. ನಾನು 3 ಡಿಜಿಟ್ಸ್ ಗುಣಾಕಾರನ ಹೇಳಿದ್ದೀನಿ, ನೋಡಿದವರು ಈಸಿಯಾಗಿ ಮಾಡ್ತೀರಿ. ಲಾಸ್ಟ್ನ ಸಂಖ್ಯೆ, ಲಾಸ್ಟ್ನ ಸಂಖ್ಯೆ 5 5 25. ನೆಕ್ಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಷನ್ಸು 5 7 10 5 1 5, ಎರಡು ಕೂಡಿಸಿ 15 15 1 2 17. ನೆಕ್ಸ್ಟ್ ಕ್ವೆಶನ್ 3 ಡಿಜಿಟ್, 3 5 15, 3 5 15, 5 1 5, 2 1 2, 5 5 10 10 1 2 12 1 1 2. 22 1 23. ಓಕೆ. ನೆಕ್ಸ್ಟ್ ಇಲ್ಲಿ 2 ಡಿಜಿಟ್ ಮಲ್ಟಿಪ್ಲಿಕೇಷನ್, 3 1 3 2 1 2, ಎರಡು ಕೃಷಿ 5 5 2 7. ನೆಕ್ಸ್ಟ್ 3 1 3 1 3. ಓಕೆ. 37,375 ಎಲ್ಲಿದೆ? 1ನೇ ಆಪ್ಷನ್ನೇ ಇದೆ. ನೀವು ಆನ್ಸರ್ ಮಾಡುವ ಹೊತ್ತಿನಾಗ ಲಾಸ್ಟ್ನೇವು 3 ಸಂಖ್ಯೆಗಳು 375 ಬಂದು ಅಂದ್ರೆ, ಈಗ ಇಲ್ಲಿ 375 ಇದೆ, ಇಲ್ಲಿ 375, ಇವು ಎರಡು ಅಂತ ಆಗಂಗಿಲ್ಲ, ಮೊದಲು ತೆಗೆದುಹಾಕ್ಬೇಕು. ನೆಕ್ಸ್ಟ್ ಸಂಖ್ಯೆ ಒಂದು ಏನಾದರೂ 7 ಬಂತ, ಇದೇ ಆನ್ಸರ್ ಆಗಿರ್ತೈತಿ, ಟಿಕ್ ಮಾಡ್ಕೊಂಡು ಇದು ಮುಂದಿನ ಮಾಡಲಿಕ್ಕಂದ್ರೂ ನಡೀತದೆ. ಯಾಕಂದ್ರೆ ನಿಮ್ಗೆ ಆನ್ಸರ್ ಕರೆಕ್ಟ್ ಹಾಕೋದು ಬೇಕಾಗಿರ್ತೈತಲ್ಲಿ. ಓಕೆ. ನೆಕ್ಸ್ಟ್ ಕ್ವೆಶನು, ಒಂದು ಕಂಬದ ಎತ್ತರ 2 ಮೀಟರ್ 48 ಸೆಮಿ ಇದೆ. ಒಂದು ಕುರ್ಚಿ ಎತ್ತರ ಆ ಕಂಬದ ಎತ್ತರಕ್ಕಿಂತ 75 ಸೆಂಟಿಮೀಟ್ರ್ ಕಡಿಮೆ ಇದೆ. ಹೀಗಾದರೆ ಆ ಕುರ್ಚಿ ಎತ್ತರ ಎಷ್ಟಪ್ಪ ಅಂದ್ರೆ, ಕಂಬದ ಎತ್ತರ ಎಷ್ಟಿದೆಯಪ್ಪ ಅಂದ್ರೆ, 2 ಮೀಟ್ರು 48 ಸೆಮಿ ಇದೆ. ಅಂದ್ರೆ ಆ ಕಂಬದ ಎತ್ತರ ಎಷ್ಟು ಸೆಮ್ಮಿಗಿಂತ ಕಡಿಮೆ ಇದೆ ಅಂತಪ್ಪ ಅಂದ್ರೆ, 75 ಸೆಮಿಗಿಂತ ಕಡಿಮೆ ಇದೆ ಅಂದರೆ ಇದರೊಳಗೆ ಕಳೆದು ಬಿಟ್ರಿ. 8 5 ಹೋದ್ರೆ 3. ನೆಕ್ಸ್ಟ್ 14 7 ಹೋದ್ರೆ 7. ಇಲ್ಲಿ 14 ಅಂತ ಒಂದಿರ್ತದಂದ್ರೆ ಒಂದು ನಿಕಡೆ ಕಳಿಸ್ಬೇಕು. 2 ಮೀಟ್ರ್ ಒಳಗೆ 1 ಮೀಟ್ರ್ ಹೋದ್ರೆ 1 ಮೀಟ್ರ್, 1 ಮೀಟ್ರ 73 ಸೆಮಿ ಉಳಿತದೆ. ಎಲ್ಲಿದೆ ಆಪ್ಷನ್ನು? ಬಿನಲ್ಲಿದೆ. ಹಾಗಾಗಿ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ನು, ಈ ಅಪವರ್ತನ ವೃಕ್ಷದಲ್ಲಿ ಎ ಬಿ ಸಿ ಮತ್ತು ಡಿಗಳ ಬೆಲೆ ಕ್ರಮವಾಗಿ ಬರೀರಿ ಅಂಥೇಳಿ. ಇಲ್ಲಿ 48 ಇದೆ, 48 ಇದೆ ಅಂದರೆ ಇಲ್ಲಿ 12 7 24 ಮಾಡಿದ್ರೆ ಇಲ್ಲಿ 48 ಇದೆ. ಹೀಗಾಗಿ 1ನೇ ಆಪ್ಷನ್ ಅಂಕರ್ ಆಗಂಗಿಲ್ಲ. ಇಲ್ಲಿ 12 3 48. ಓಕೆ, 12 3 48. ಓಕೆ. ನೆಕ್ಸ್ಟ್ ಇಲ್ಲಿ 4 ಇದೆ, ಇಲ್ಲಿ 3 ಬಂದಿದೆ ಅಂದರೆ ಇಲ್ಲಿ 12 ಇತ್ತಂದ್ರೆ ಇಲ್ಲಿ 3 4 12 ಆಯಿತು. ಓಕೆ. ಇಲ್ಲಿ 2 ಇದೆ, ಇಲ್ಲಿ 4 ಬರೋಕ್ಕಾಗಂಗಿಲ್ಲ, ಇಲ್ಲಿ 4 ಇದೆ. ಹೀಗಾಗಿ ಇದನ್ನು ಆಗಂಗಿಲ್ಲ. ಈಗ 4ನೇ ಆಪ್ಷನ್ ನೋಡಿರಿ, 12 ಇಲ್ಲಿ 12 ಬತ್ತಂತ ಕೊಡಿ, 12 4 48 12 4 48. ನೆಕ್ಸ್ಟ್ ಇಲ್ಲಿ 4 ಇದೆ ಅಂದ್ರೆ ಇಲ್ಲಿ ನೋಡಿರಿ 3 4 12. ನೆಕ್ಸ್ಟ್ 3 4 12. ನೆಕ್ಸ್ಟ್ ಇಲ್ಲಿ 2 ಇದೆ ಅಂದರೆ ಇಲ್ಲಿ 2 2 4, ಇಲ್ಲಿ ಮ್ಯಾಚ್ ಆಗಿದೆ ನೆಕ್ಸ್ಟು. ಹೀಗಾಗಿ ಡಿ ಇಸ್ ದ ರೈಟ್ ಆನ್ಸರ್. ಈ ನೆಕ್ಸ್ಟ್ ಕ್ವೆಶನ್ನು, ಈ ಗಡಿಯಾರದ ಮುಳ್ಳುಗಳ ನಡುವೆ ಉಂಟಾಗಿರುವ ಕೋಣದ ವಿಧ ಎಷ್ಟು? ಇಲ್ಲೊಂದು ಗಡಿಯಾರ ಇದೆ, ಈ ಗಡಿಯಾರದಲ್ಲಿ ಉಂಟಾಗಿರೋ ಕೋಣ 1 ಗಂಟೆಲಿಂದ ಇನ್ನೊಂದು ಗಂಟೆಗೆ ಎಷ್ಟು ಡಿಗ್ರಿ ಇರ್ತದಪ್ಪ ಅಂದ್ರೆ 30 ಡಿಗ್ರಿ ಇರ್ತದೆ. ಹೀಗಾಗಿ 12 ರಿಂದ 4 ಗಂಟೆ ಇದೆ ಅಂದರೆ 4 ಅವರ್ ಮುಂದೆ ಹೋಗಿದೆ. ಹೀಗಾಗಿ 3 4 120 ಡಿಗ್ರಿ. 120 ಡಿಗ್ರಿ ಯಾವ ಕೋಣ ಇದು? ಲಘು ಕೋಣ ಅಂತೂ ಆಗಂಗಿಲ್ಲ, ಲಂಬ ಕೋಣ ಇರುವುದೇ 90 ಡಿಗ್ರಿ. ಲಘು ಕೋಣ 90 ಗಿಂತ ಕಡಿಮೆ ಇರುತ್ತೆ, ಪೂರ್ಣ ಕೋಣಾಂಕರ 360 ಡಿಗ್ರಿ. ವಿಶಾಲ ಕೋಣ ಇದು, ಹೀಗಾಗಿ 90 ಡಿಗ್ರಿಗಿಂತ ಹೆಚ್ಚಿರ್ತದೆ, 180 ಡಿಗ್ರಿಗಿಂತ ಕಡಿಮೆ ಇರ್ತದೆ. ಇದಕ್ಕೆ ನಾವು ವಿಶಾಲ ಕೋಣ ಅಂತ ಕರಿತೀವಿ. ಹೀಗಾಗಿ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನು, ರಮೇಶ ಮತ್ತು ರಹೀಮ ಇವರಿಬ್ಬರಲ್ಲಿರುವ ಒಟ್ಟು ಹಣ 94,000. ಇಬ್ಬರ ನಡುವೆ ಎಷ್ಟಿದೆ ಅಂದರೆ 94,073 ರೂಪಾಯಿ ಹಣ ಇದೆ. ರಮೇಶನ ಹತ್ತಿರ ಇರುವ ಹಣ 49,546. ಓಕೆ, ಅಷ್ಟು ಹಣ ಇದೆ. ರಹೀಮನ ಹತ್ತಿರ ಇರುವ ಹಣ ಎಷ್ಟು?
ಕ್ವಶನ್ ಕೇಳ್ತಾರೆ. 46 ಕನ್ನಡದಲ್ಲಿ ತಪ್ಪಾಗಿದೆ. 49546 ರಮೇಶನ ಹತ್ತಿರ ಇರುವ ಹಣ ನೋಡ್ರಿ. 49546 ರಮೇಶನ ಹತ್ತಿರ ಅಂದ್ರೆ ಇವನ ಹಣ ಇದ್ರೊಳಗೆ ಕಳೆದ್ಬಿಟ್ರೆ ರಹೀಮನ್ ಹಣ ನಮ್ಗೆ ಗೊತ್ತಾಗ್ತೈತಿ. 13 ಒಳಗಡೆ 6 ಕಳೀರಿ. 13 ಒಳಗಡೆ 6 ಕಳೆದ್ರೆ 7. ನೆಕ್ಸ್ಟ್ ಕೈಲ 7ರಾಗ 5 ಹೋದ್ರೆ 2. ನೆಕ್ಸ್ಟ್ 10ರಾಗ 5 ಹೋದ್ರೆ 5. ನೆಕ್ಸ್ಟ್ 14ರಾಗ 10 ಹೋದ್ರೆ 4. ನೆಕ್ಸ್ಟ್ 9ರಾಗ 5 ಹೋದ್ರೆ 4. 44527 ಬರ್ತೈತಿ. ಹೀಗಾಗಿ ಡಿ ಇಸ್ ದ ರೈಟ್ ಆನ್ಸರ್. ಅದು ರಹೀಮನ್ ಹತ್ತಿರ ಇವ್ರ ಹಣ ಎಷ್ಟಪ್ಪ ಅಂದ್ರೆ 44527. ಓಕೆ, ಈ ನೆಕ್ಸ್ಟ್ ಕ್ವಶನ್ನು. ಒಂದು ಗ್ರಾಮದಲ್ಲಿ 23,058 ಪುರುಷರು, 21,508 ಮಹಿಳೆಯರು ಮತ್ತು 9,892 ಮಕ್ಕಳು ಇರುವರು. ಹಾಗಾದರೆ ಆ ಗ್ರಾಮದಲ್ಲಿರುವ ಒಟ್ಟು ಜನಸಂಖ್ಯೆ ಅಂದರೆ ಒಟ್ಟು ಜನಸಂಖ್ಯೆ ಅಂದರೆ ಕೂಡಿಸ್ಬೇಕು. ಪುರುಷರು ಎಷ್ಟಿದಾರಪ್ಪ ಅಂದರೆ 23,058 ಇದ್ದಾರೆ. ಮಹಿಳೆಯರು ಎಷ್ಟಿದಾರಪ್ಪ ಅಂದರೆ 21,508 ಇದ್ದಾರೆ. ಮಕ್ಕಳು ಎಷ್ಟಿದ್ದಾರೆ ಅಂದರೆ 9,892 ಇದ್ದಾರೆ. ಕೂಡಿಸ್ಬಿಡ್ರಿ, 8 8 16 16 12 18, 9 1 10 10 1 5 15, ನೆಕ್ಸ್ಟ್ 8 5 13 13 1 14, 9 1 10 10 1 11 11 1 3, 3 1 4 4 1 5 5 1 10 14. ಕೈಲ. ನೆಕ್ಸ್ಟ್ ಕ್ವಶನ್ನು 2 2 4 1 5. 54,458 ಇಸ್ ದ ರೈಟ್ ಆನ್ಸರ್. ಎಲ್ಲಿದೆಯಪ್ಪ ಅಂದರೆ ಎನಲ್ಲಿದೆ ನೋಡಿರಿ. 54,458 ಇಸ್ ದ ರೈಟ್ ಆನ್ಸರ್. ಇನ್ನು ಲಾಸ್ಟ್ ಕ್ವಶನ್ ಒಂದು. ಇದನ್ನು ಏರಿಕೆ ಕ್ರಮದಲ್ಲಿ ಬರೆಯಿರಿ, ಅಸೆಂಡಿಂಗ್ ಆರ್ಡರ್ದಲ್ಲಿ ಬರೀಬೇಕಂತ ಹೇಳಿದ್ದಾರೆ. ಇಲ್ಲಿ ಕೊಟ್ಟಂಥ ಸಂಖ್ಯೆಗಳು ನೋಡ್ಕೋಬೇಕು, ಕೊಟ್ಟಂಥ ಸಣ್ಣ ಸಂಖ್ಯೆಗಳು ಯಾವುವು ನೋಡ್ಕೋಬೇಕು. ಇಲ್ಲಿ 66,000 ಇದೆ, ಇದಂತ ದೊಡ್ಡ ಸಂಖ್ಯೆ ಇದೆ. 60,666. ನೆಕ್ಸ್ಟ್ ಇಲ್ಲಿ ಅದಕ್ಕಿಂತ ದೊಡ್ಡ ಸಂಖ್ಯೆ ಇದೆ, ಸಿನೂ ಆಗಂಗಿಲ್ಲ. ಆವಾಗ ಬಿ ಆನ್ಸರ್ ಇಸ್ ದ ರೈಟ್ ಆನ್ಸರ್ ಆಗ್ತೈತೆ ನೋಡಿರಿ. ಇದು ಅಂತ ಮೊದಲು ಆಗಂಗಿಲ್ಲ, ಬಿ ಇಸ್ ದ ರೈಟ್ ಆನ್ಸರ್. 60,666. ನೆಕ್ಸ್ಟ್ 66,066. 66,660. ನೆಕ್ಸ್ಟ್ 66,666. ಹೀಗಾಗಿ ಇದು ಏರಿಕೆ ಕ್ರಮದಲ್ಲೇ ಹೋಗಿದೆ. ಹೀಗಾಗಿ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಈ ಥರ ನಿಮ್ಗೆ ಆದರ್ಶ ವಿದ್ಯಾಲಯ RMS ಅಂತ ಕರಿತಿರಲ್ಲ, ಈ ಕ್ವಶನ್ಸ್ ಪೇಪರ್ನಲ್ಲಿ ಕೇಳ್ತಿರ್ತಾನೆ ಮ್ಯಾಥ್ಸು. ಇವೆಲ್ಲ ಅಫಿಷಿಯಲ್ ಕ್ವಶನ್ಸ್ಗಳನ್ನೇ ನಾನು ಡಿಸ್ಕಸ್ ಮಾಡ್ತಿರ್ತೀನಿ ಹಿಂದೆ ನಡೆದಂಥ ಪರೀಕ್ಷೆಗಳಲ್ಲಿ. ಫಸ್ಟ್ ಟೈಮ್ ಯಾರು ಚಾನಲ್ ನೋಡ್ತೀರಾ, ಚಾನಲ್ಗಳು ಸಬ್ಸ್ಕ್ರೈಬ್ ಮಾಡಿಕೊಂಡ್ರು. ಇದೇ ಥರ ಎಲ್ಲವೂ ಕ್ವಶನ್ ಪೇಪರ್ನ ಬಿಡಿಸಿದ್ದೀನಿ, ಎಲ್ಲವೂ ಪ್ಲೇಲಿಸ್ಟ್ನಲ್ಲಿದ್ದಾವೆ. ಎಲ್ಲ ವಿಡಿಯೋಗಳು ನೋಡ್ಕೊಳ್ರಿ. ಥ್ಯಾಂಕ್ ಯು.